हेलो फ्रेंड्स, गुड मॉर्निंग एवरीबडी एंड वेलकम टू द क्लास। टुडे इवत्तिन प्रमुख प्रचलित घटनेगळन्नु नोड़ता होगोण। अदक्किंत मुंचे चैनल गे यारेल्ल सब्सक्राइब आगिल्ल दयविट्टु सब्सक्राइब आगोके साध्य आगिरबेकु। सो फस्ट क्वेश्चन गे होगिबिडोण। देशद अति उद्दद रैल्वे प्लाटफार्म यावुदु? सो नोडि, नम्म देशदल्ले अत्यंत उद्दवाद लांगेस्ट प्लाटफार्म आफ् इंडिया अंद्रे यावुदिदे अंत केळिद्रे सिद्धारूढ स्वामीजी रैल्वे निल्दाण करेक्ट आद आंसर आगे। सरना, सिद्धारूढ स्वामीजी रैलवे निल्दाण हुब्बळ्ळि इदु देशदल्लिये अत्यंत उद्दवाद रैलवे प्लाटफार्म अन्नु हेग्गळिकेगे पात्र आगिरुवंतद्दु। इल्लोड्रि, कर्नाटकद अति उद्दद रैलवे प्लाटफार्म इदागिरुत्ते, मत्ते देशद अति उद्दद रैलवे प्लाटफार्म अन्नागिरुत्ते। इदन्न सिद्धारूढ स्वामीजी हुब्बळ्ळि निल्दाणदल्लि ओंदु तुदियिंद इन्नोंदु तुदिगे तलुपुवुदु ओंदु दोड्ड सवालागिरुवंतद्दु। इदु गिन्नीस् बुक् आफ् वर्ल्ड रेकार्ड् नल्लि सेरिरुव ರೈಲು ಪ್ಲಾಟ್ಫಾರ್ಮ್ ಆಗಿರುತ್ತೆ। ಸರಿನಾ, 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ। ಒಟ್ಟು ಉದ್ದ 1.5 ಕಿಲೋಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ನಲ್ಲಿ ಎರಡು ರೈಲುಗಳು ಏಕಕಾಲದಲ್ಲಿ ನಿಲ್ಲುವಂತದ್ದು ಆಗಿರುತ್ತೆ। ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೋಡ್ರಿ। ಇತ್ತೀಚೆಗೆ ರಾಜೀನಾಮೆ ನೀಡಿದ ಬ್ರಿಜೆಟ್ಟೆ ಹೆಂಡ್ರಿಕ್ಸ್ ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು? ಈ ಬ್ರಿಜೆಟ್ಟೆ ಹೆಂಡ್ರಿಕ್ಸ್ ಅವರು ಏನಿದಾರಲ್ವಾ, ಇತ್ತೀಚೆಗೆ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ತಮ್ಮ ಸ್ಥಾನಕ್ಕೆ, ಅವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ, ವರ್ಲ್ಡ್ ಬ್ಯಾಂಕ್, ಫ್ರಾನ್ಸ್ ಒಲಿಂಪಿಕ್ ಸಮಿತಿನ, ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ನೋಡಿ, ಆಪ್ಷನ್ ಸಿ, ಫ್ರಾನ್ಸ್ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ, ಬ್ರಿಜೆಟ್ಟೆ ಹೆನ್ರಿಕ್ಸ್ ಅವರು। ಸೊ ಇತ್ತೀಚೆಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂಥದ್ದು। ಇಲ್ಲೋಡ್ರಿ, ಫ್ರಾನ್ಸ್ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಬ್ರಿಜೆಟ್ಟೆ ಹೆನ್ರಿಕ್ಸ್ ರಾಜೀನಾಮೆಯನ್ನು ನೀಡಿದ್ದಾರೆ। ಇನ್ನು ಒಲಿಂಪಿಕ್ಸ್ನಲ್ಲಿ ಫ್ರಾನ್ಸ್ ಫುಟ್ಬಾಲ್ ತಂಡವನ್ನು ಪ್ರತಿನಿಧಿಸಿದ ಬ್ರಿಜೆಟ್ಟೆ ಒಲಿಂಪಿಕ್ ಸಮಿತಿಗೆ ಮೊದಲ ಅಧ್ಯಕ್ಷೆ ಕೂಡ ಆಗಿರುವಂಥದ್ದು। ಇವರು ಇತ್ತೀಚೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ, ಬ್ರಿಜೆಟ್ ಹೆನ್ರಿಕ್ಸ್ ಅವರು। ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ। ಜಗತ್ತಿನ 100 ಸೂಪರ್ ಟಾಪ್, ಒಂದು 100 ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಭಾರತದ ಐರಾವತ ಏನಿದೆಯಲ್ಲ, ಅದು ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂತ ಕೇಳಿದ್ರೆ, 175, 45, 89 ಪ್ಲೇಸ್ ಅಂತ ಕೇಳಿದ್ರೆ, ಭಾರತದ ಐರಾವತಕ್ಕೆ 75ನೇ ಸ್ಥಾನ ದೊರಕಿರುವಂಥದ್ದು। ಇಲ್ಲೋಡ್ರಿ, ಭಾರತದ ಐರಾವತಕ್ಕೆ 75ನೇ ಸ್ಥಾನ। ಇನ್ನು ಜಗತ್ತಿನ 100 ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಗೆ ಇದು ಸೇರಿಕೊಂಡಿರುವಂಥದ್ದು ಯಾವುದು, ಭಾರತದ ಐರಾವತ। ಮತ್ತು ಇಲ್ಲೋಡ್ರಿ, ಕೃತಕ ಬುದ್ಧಿಮತ್ತೆ ಸಂಶೋಧನೆ ವಿಶ್ಲೇಷಣೆ ಪ್ರಸರಣೆ ಮತ್ತು ವೇದಿಕೆಯ ಸಂಕ್ಷಿಪ್ತ ರೂಪವಾಗಿರ್ತಕ್ಕಂಥ ಐರಾವತ್, ಇದು ಭಾರತದ ಅತಿದೊಡ್ಡ ಮತ್ತು ವೇಗದ ಕಂಪ್ಯೂಟಿಂಗ್ ವ್ಯವಸ್ಥೆ ಕೂಡ ಆಗಿರುವಂಥದ್ದು ಯಾವುದು, ಐರಾವತ। ಇನ್ನು ಅಮೆರಿಕದ ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬೊರೇಟರಿಯಲ್ಲಿ ಏನಿದೆ ಅಲ್ವಾ, ಅದು ಫ್ರಾಂಟೀರಿಯರ್ ಸಿಸ್ಟಮ್। ಇಲ್ಲೋಡಿ, ಫ್ರಾಂಟೀರಿಯರ್ ಸಿಸ್ಟಮ್ ಇದು ಜಗತ್ತಿನ ಅತ್ಯಂತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ ಆಗಿರುವಂಥದ್ದು। ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಜಪಾನ್ನ ಸೂಪರ್ ಕಂಪ್ಯೂಟರ್ ಫುಗುಕು ಇದು ಇರುವಂಥದ್ದು। ಸರಿನಾ, ಹೌದು, ಫುಗಾಕು ಇದು ನಂತರದ ಪ್ಲೇಸನ್ನು ಪಡೆದಿರುತ್ತದೆ, ಮತ್ತು ಇಟಲಿಯ ಲಿಯೋನಾರ್ಡೋ ನಂತರದ ಸ್ಥಾನಗಳಲ್ಲಿ ಇರುವಂಥದ್ದು। ಫಸ್ಟು ಅಮೆರಿಕದ ಸೂಪರ್ ಕಂಪ್ಯೂಟರ್ ಸ್ಥಾನವನ್ನು ಪಡೆದುಕೊಂಡಿರುತ್ತೆ ಫ್ರಂಟೀರಿಯರ್, ನೆಕ್ಸ್ಟು ಜಪಾನ್ನ ಫುಗುಕು, ನಂತರ ಇಟಲಿಯ ಲಿಯೋನಾರ್ಡೋ ನಂತರ ಸ್ಥಾನದಲ್ಲಿ ಇರುವಂಥದ್ದು। ಮತ್ತು ಭಾರತದ ಐರಾವತಕ್ಕೆ ಈ ಒಂದು ಟಾಪ್ 100 ಸೂಪರ್ ಕಂಪ್ಯೂಟರ್ಗಳ ಪ್ಲೇಸಲ್ಲಿ 75th ಸ್ಥಾನವನ್ನು ಪಡೆದಿರುವಂಥದ್ದು ಐರಾವತ। ಸರಿನಾ, ಇನ್ನು ಸೂಪರ್ ಕಂಪ್ಯೂಟರ್ ಅಂದರೆ ಏನು ಅಂತ ಕೇಳಿದ್ರೆ, ಸೂಪರ್ ಕಂಪ್ಯೂಟರ್ಗಳು ಭಾರಿ ಸಾಮರ್ಥ್ಯದ ಕಂಪ್ಯೂಟರ್ಗಳಾಗಿರ್ತವೆ, ಇದು ಅತ್ಯಂತ ಸಂಕೀರ್ಣ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುತ್ತೆ, ಹವಾಮಾನ ಮುನ್ಸೂಚನೆಯಿಂದ ಹಿಡಿದು ಅಣು ಸಂಶೋಧನೆವರೆಗೂ ವಿವಿಧ ಕ್ಷೇತ್ರಗಳಲ್ಲಿ ಇದು ತನ್ನ ಅದನ್ನು ವಿನ್ಯಾಸಗೊಳಿಸಿರುವಂಥದ್ದಾಗಿರುತ್ತೆ। ಇನ್ನು ನೆಕ್ಸ್ಟ್ ಕ್ವೆಶನ್ ಹೋಗೋಣ ನೋಡ್ರಿ। ವಾರಸುದಾರರಿಲ್ಲದ ಠೇವಣಿ ಬ್ಯಾಂಕುಗಳಲ್ಲಿ ಎಷ್ಟಿದೆ ಅಂತೇಳಿ ಆರ್ ಬಿ ಐ ಇತ್ತೀಚೆಗೆ ತಿಳಿಸಿದೆ। ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳಿರುತ್ತೆ, ಇತ್ತೀಚೆಗೆ ಬ್ಯಾಂಕಲ್ಲಿ ಸಾಕಷ್ಟು ಅಂದರೆ ವಾರಸುದಾರರಿಲ್ಲದ ಠೇವಣಿ ಬ್ಯಾಂಕಿನಲ್ಲಿ ಇದೆ, ಅದು ಎಷ್ಟಿದೆ ಅಂತ ಕೇಳಿದ್ರೆ 2023ನೇ ಸಾಲಿಗೆ ನೋಡಿ 30,000 ಕೋಟಿ ರೂಪಾಯಿ ವಾರಸುದಾರರಿಲ್ಲದ ಠೇವಣಿ ಬ್ಯಾಂಕಿನಲ್ಲಿ ಇರುವಂಥದ್ದು। ಸೊ ಇದು ನೋಡಿ, ಇದನ್ನು ಕ್ಲೈಮ್ ಮಾಡದ ಠೇವಣಿ ಬ್ಯಾಂಕ್ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಖಾತೆಗಳಲ್ಲಿನ ಹಣ, ಒಂದು ನಿಮಿಷ ನೋಡ್ರಿ, ಖಾತೆಗಳಲ್ಲಿನ ಹಣ ಏನಿರುತ್ತೆ ಅಲ್ವಾ ಯಾರ್ದು ಅಂತೇಳಿ ತಿಳಿಯದಿದ್ದಾಗ ಬ್ಯಾಂಕ್ಗಳು ಆರ್ ಬಿ ಐನ ಠೇವಣಿದಾರರ ಅರಿವು ಮತ್ತು ಜಾಗೃತಿ ನಿಧಿಗೆ, ಡಿಫ್ ಅಂತ ಕರಿತೀವಿ, ಇದಕ್ಕೆ ಜಮಾ ಮಾಡುವಂಥದ್ದು ಆಗಿರುತ್ತೆ। ಸೊ ಯಾವ ಯಾವ ವರ್ಷ ಎಷ್ಟು ಹಣ ಅನಾಥವಾಗಿರುವಂಥದ್ದು ಅಂತ ಕೇಳಿದ್ರೆ ನೋಡಿ,
23 कोटि रूपाय ठेवणिदाररिल्लद हण अंतेळि करेसिकोंडिरुवंतद्दु सो इन्नु 2021 22 सालक्के होलिसिदरे 48263 कोटि रूपाय बैंकिनल्लि इदु यार हेसरिगिदे अंद्रे ठेवणिदाररिल्लद हण अंतेळि करेयुवंतद्दागिरुत्ते सो आ सालिनल्लि 2021 22ने सालिनल्लि ओट्टु 30000 कोटि रूपाय अनाथ हणवागि बिद्दिरुवंतद्दु इन्नु नेक्स्ट क्वेश्चन होगोण नोडि नूतन संसत्तिन द्वारगळ हेसरेनु सो नूतन संसत् भवन ऐनिदेल्वा इत्तीचेगे अदु उद्घाटनेगोळ्ळलिदे अदरल्लि नूतन संसत्तिनल्लि निर्माणवाद द्वारगळ हेसरेनु अंत केळिद्रे ज्ञान शक्ति कर्म मेलिन एल्लवु सो नोडि फ्रेंड्स इदक्के सरियाद आन्सर् आप्शन् डि आगुत्ते आल् आफ् दि अबव् सो इल्लि मूरु द्वारगळिदावे ई मूरु द्वारगळिगू कूड ओंदोंदु हेसरन्नु इडलागिदे अदक्के ज्ञान शक्ति मत्ते कर्म एन्नुव हेसरुगळन्नु इट्टिरुवंतद्दु इन्नु संसत्तिगे होस हेसरु इडुव साध्यतेयू कूड इरुवंतद्दु अदक्के ज्ञान शक्ति मत्ते कर्म एंदु हेसरन्नु इट्टिद्दारे मूरु द्वारगळिगे सरिना ಮತ್ತೆ ಇನ್ನೊಂದು ಏನು ನ್ಯೂಸ್ ಅಪ್ಪ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಂದಲೇ ಈ ಸಂಸತ್ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರ್ತಾರೆ ಸರಿನಾ ಸೊ ಸಂಸತ್ತು ಅಂತ ಬಂದ್ರೆ ಅಲ್ಲಿ ರಾಷ್ಟ್ರಪತಿ ಬರ್ತಾರೆ ಲೋಕಸಭೆ ರಾಜ್ಯಸಭೆ ಬರ್ತವೆ ಆದ್ರೆ ರಾಷ್ಟ್ರಪತಿಗಳಿಗೆ ಒಂದು ಆಹ್ವಾನೆ ನೀಡಿಲ್ಲ ಅಂತೇಳಿ ಮತ್ತೆ ಆ ರಾಷ್ಟ್ರಪತಿಯಿಂದಲೇ ಸಂಸತ್ ಭವನ ಉದ್ಘಾಟನೆ ಆಗಬೇಕು ಅಂತೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹೋಗಿರುವಂತದ್ದು ಸರಿನಾ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೋಡ್ರಿ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಗೋಸ್ಪೋರ್ಟಿನು ಇವರು ಯಾವ ದೇಶದವರು ಆಗಿರ್ತಾರೆ ಗೋಸ್ಪೋರ್ಟಿನವ ಅವರು ಇತ್ತೀಚೆಗೆ ಅವರಿಗೆ ಬೂಕರ್ ಪ್ರಶಸ್ತಿ ಲಭಿಸಿರುತ್ತೆ ಅವರು ಸಂಬಂಧಿಸಿರುವ ದೇಶ ಅಂದ್ರೆ ಬಲ್ಗೇರಿಯಾ ದೇಶದವರಾಗಿರ್ತಾರೆ ಸರಿನಾ ಇನ್ನು ನೋಡಿ ಬಲ್ಗೇರಿಯಾದ ಗೋಸ್ಪೋರ್ಡಿನ್ ಅವರಿಗೆ ಬೂಕರ್ ಪ್ರಶಸ್ತಿ ಪುರಸ್ಕಾರ ಮಾಡಲಾಗಿದೆ ಇನ್ನು ಜಾರ್ಜ್ ಗೋಸ್ಪೋರ್ಡಿನ್ಯೂ ಹಾಗೂ ಅನುವಾದಕಿಯಾಗಿರತಕ್ಕಂತ ಎಂಜೆಲಾ ರೋಡೆಲ್ರನ್ನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ ಸೊ ಬೂಕರ್ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಅದಕ್ಕಿಂತ ಮುಂಚೆ ಗೋಸ್ಪೋರ್ಡಿನ್ ಅವರು ಬಲ್ಗೇರಿಯನ್ ಭಾಷೆಯಲ್ಲಿ ಬರೆದ ಟೈಮ್ ಶೆಲ್ಟರ್ ಕಾದಂಬರಿ ಈ ಪುರಸ್ಕಾರಕ್ಕೆ ಆಯ್ಕೆ ಆಗಿರುತ್ತೆ ಅವರ ಕೃತಿ ಯಾವುದು ಅಂತ ಕೇಳ್ತಾರೆ ಟೈಮ್ ಶೆಲ್ಟರ್ ಅವರ ಕೃತಿ ಆಗಿರುತ್ತೆ ಇದನ್ನ ಎಂಜೆಲಾ ರೂಡೆಲ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ ಇಂಗ್ಲಿಷ್ಗೆ ಅನುವಾದಗೊಂಡಿರುವ ಪುಸ್ತಕವನ್ನ ಬೂಕರ್ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗುತ್ತೆ ಸೊ ಅವರಿಗೆ ಇಬ್ಬರಿಗೂ ಕೂಡ ಯಾರಿಗೆ ಬಲ್ಗೇರಿಯಾ ಭಾಷೆಯಲ್ಲಿ ಬರೆದಿರತಕ್ಕಂತ ಗೋಸ್ಪೋರ್ಡಿನ್ ಅವರಿಗೆ ಮತ್ತೆ ಇಂಗ್ಲಿಷ್ಗೆ ಅನುವಾದ ಮಾಡಿರತಕ್ಕಂತ ಎಂಜೆಲಾ ರೂಡೆಲ್ ಅವರಿಗೆ ನೋಡಿ ಎಂಜೆಲಾ ರೂಡೆಲ್ ಅವರಿಗೂ ಕೂಡ ಈ ಒಂದು ಬೂಕರ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರತಕ್ಕಂಥದ್ದು ಪ್ರಶಸ್ತಿಯ ಜೊತೆಗಿನ $62,000 ನಗದು ಮೊತ್ತವನ್ನು ಲೇಖಕ ಹಾಗೂ ಅನುವಾದಕರಿಗೆ ಸಮನಾಗಿ ನೀಡಲಾಗುತ್ತೆ ಸರಿನಾ ಇನ್ನು 1968ರಲ್ಲಿ ಜನಿಸಿರುವ ಗೋಸ್ಪೋರ್ಡಿನ್ ಅವರು ಬರೆದಿರುವ ಕೃತಿಗಳು 25 ಭಾಷೆಗಳಿಗೆ ಅನುವಾದಗೊಂಡಿರುವಂಥದ್ದು ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಏಷ್ಯಾದ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಯಾವ ದೇಶ ಸೆಮಿಕಂಡಕ್ಟರ್ ಕಾರ್ಯತಂತ್ರವನ್ನು ಅನಾವರಣಗೊಳಿಸಿದೆ ಏಷ್ಯಾದ ಉತ್ಪಾದನೆಯ ಮೇಲಿನ ಇತ್ತೀಚೆಗೆ ಅವರು ಸೆಮಿಕಂಡಕ್ಟರ್ ಕಾರ್ಯತಂತ್ರವನ್ನು ಅನಾವರಣಗೊಳಿಸಿದ್ದಾರೆ ಏಷ್ಯಾದ ಮೇಲಿನ ಒಂದು ಅವಲಂಬನೆಯನ್ನು ತಪ್ಪಿಸಬೇಕು ಅಂತೇಳಿ ಅದು ಯಾವ ದೇಶ ಅಂತ ಕೇಳಿದ್ರೆ ನೋಡಿ UK ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ ಚಿಪ್ಗಳ ಏಷ್ಯಾದ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು UK ಸರ್ಕಾರ ಹೊಸ ಅರೆವಾಹಕ ಕಾರ್ಯತಂತ್ರವನ್ನು ಅನಾವರಣಗೊಳಿಸಿದೆ ಈ ಕಾರ್ಯತಂತ್ರದ ಅಡಿಯಲ್ಲಿ ಸರ್ಕಾರ ಮುಂದಿನ ದಶಕದಲ್ಲಿ ಅರೆವಾಹಕ ಉದ್ಯಮವನ್ನು ಒಟ್ಟು $1.2 billion USD ಹೂಡಿಕೆಯನ್ನು ಮಾಡಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸುದ್ದಿಗಳಲ್ಲಿ ಕಂಡುಬರುವ ವ್ಲಾಡಿವೋಸ್ಟಾಕ್ ಬಂದರು ಯಾವ ದೇಶದಲ್ಲಿದೆ ಮೋಸ್ಟ್ ಇಂಪಾರ್ಟೆಂಟು ಮ್ಯಾಪಿಂಗ್ ಜಿಯೋಗ್ರಫಿ ಅಂದರೆ ಮ್ಯಾಪ್ ಥ್ರೂ ಓದಬೇಕು ಅಂದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಟು ಜಿಯೋಗ್ರಫಿ ಸುದ್ದಿಯಲ್ಲಿ ಕಂಡುಬರುವ ಈ ಒಂದು ವ್ಲಾಡಿವೋಸ್ಟಿಕ್ ಬಂದರು ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ರೆ ಇದು ರಷ್ಯಾ ದೇಶದಲ್ಲಿ ಇರುವಂಥದ್ದು ಈ ಬಂದರು ಇವಾಗ ಏನಕ್ಕೆ ನ್ಯೂಸಲ್ಲಿದೆ ಅಂತ ಕೇಳಿದ್ರೆ ನೋಡ್ರಿ ಚೀನಾ ತನ್ನ ಜಿಲಿನ್ ಪ್ರಾಂತ್ಯದ ದೇಶದ ಪೂರ್ವ ಪ್ರದೇಶಗಳಿಗೆ ಇತ್ತೀಚೆಗೆ ಸರಕುಗಳನ್ನು ಸಾಗಿಸುವ ಸಾರಿಗೆ ಕೇಂದ್ರವಾಗಿ ಈ ರಷ್ಯಾದ ಬಂದರು ಏನಿದೆಯಲ್ಲ ವ್ಲಾಡಿವೋಸ್ಟಾಕ್ ಅನ್ನ ಅನುಮೋದನೆಯನ್ನು ಮಾಡಿದೆ ಈ ನಿರ್ಧಾರ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುವ ಮತ್ತು ಈಶಾನ್ಯ ಚೀನಾದ ಕೈಗಾರಿಕೆ ನೆಲೆಯನ್ನು ಪುನರುಜ್ಜೀವನಗೊಳಿಸುವ ಬೆಂಬಲವನ್ನು ಗುರಿಯನ್ನಾಗಿಸಿದೆ ಸರಿನಾ ಇನ್ನು ವ್ಲಾಡಿವೋಸ್ಟಿಕ್ ಅನ್ನು ಗಡಿಯಾಚೆಗೆ ಸಾಗರಿನ ಬಂದರವಾಗಿ ಬಳಸುವ ಮೂಲಕ ಚೀನಾ ದೇಶೀಯ ವ್ಯಾಪಾರದ ಸರಕುಗಳ ಚಲನೆಯನ್ನು ಸುಗಮಗೊಳಿಸುವ ಮತ್ತು ರಾಷ್ಟ್ರೀಯ ಕಾರ್ಯತಂತ್ರದ ಯೋಜನೆಯನ್ನು ಕಾರ್ಯಗತಗೊಳಿಸುವ ಗುರಿಯನ್ನು ಹೊಂದಿದೆ
नेक्स्ट नोडी माउंट एवरेस्ट ऐरिद मोदल भारतीय महिले यारू माउंट एवरेस्ट ಪ್ರಪಂಚದ ಅತಿ ಎತ್ತರದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಕರೀತೀವಿ ಇದನ್ನ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರೆ ಬಚೇಂದ್ರಿ ಪಾಲ್ ಇಸ್ ದ ರೈಟ್ ಆನ್ಸರ್ ಇದು ಬರಿ ಪಾಲ್ ಓಕೆನಾ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಅಂತ ಕರೆಸಿಕೊಳ್ಳುವಂತದ್ದು ಇನ್ನು ಅರುಣಿಮಾ ಸಿನ್ಹಾರ್ ಅವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಗವಿಕಲ ಮಹಿಳೆ ಆಗಿರ್ತಾರೆ ಸರಿನಾ ಮೊದಲ ಅಂಗವಿಕಲರು ಆಗಿರ್ತಾರೆ ಮೌಂಟ್ ಅರುಣಿಮಾ ಸಿನ್ಹಾರ್ ಅವರು ಇನ್ನು ಅರಿಷ್ಕಾ ಲಡ್ಡಾ ನೋಡಿ ಇತ್ತೀಚೆಗೆ ಅವರು ನ್ಯೂಸಲ್ಲಿ ಇರ್ತಾರೆ ಅರಿಷ್ಕಾ ಲಡ್ಡಾ ಮೌಂಟ್ ಎವರೆಸ್ಟ್ ಏರಿದ ಅತಿ ಚಿಕ್ಕ ವಯಸ್ಸಿನ ಮಹಿಳೆ ನೋಡಿ ಅತಿ ಚಿಕ್ಕ ವಯಸ್ಸಿನ ಮಹಿಳೆ ಹುಡುಗಿಯಾಗಿರ್ತಾರೆ ಅರಿಷ್ಕಾ ಲಡ್ಡಾರ್ ಅವರು ನೋಡಿ ಬಚೇಂದ್ರಿ ಪಾಲ್ ಏನಕ್ಕೆ ನ್ಯೂಸಲ್ಲಿ ಇದ್ದಾರೆ ಅಂದ್ರೆ ಬಚೇಂದ್ರಿ ಪಾಲ್ ಅವರ ಜನ್ಮದಿನದ ಅಂಗವಾಗಿ ಈ ಒಂದು ಆರ್ಟಿಕಲ್ ಬಂದಿರುತ್ತೆ ನೋಡಿ ಇವರು 1984 ಮೇ 23 ರಂದು ಇವರು ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಅನ್ನ ಗಳಿಕೆಗೆ ಪಾತ್ರರಾಗ್ತಾರೆ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಎಟಿಪಿ ವಿಶ್ವ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನ ಪಡೆದ ಆಟಗಾರ ಯಾರು ಎಟಿಪಿ ರ್ಯಾಂಕಿಂಗ್ ನೋಡಿ ನೋವಾಕ್ ಜೋಕೋವಿಕ್ ಡೆನಿಲ್ ಮ್ಯಾಡ್ವಿಡ್ ಕಾರ್ಲೋಸ್ ಅಲ್ಕರಾಜ್ ಅಥವಾ ರಾಫೆಲ್ ನಡಾಲ್ ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ನೋಡಿ ಕಾರ್ಲೋಸ್ ಅಲ್ಕರಾಜ್ ಅವರು ಇತ್ತೀಚೆಗೆ ನೋವಾಕ್ ಜೋಕೋವಿಕ್ ಅವರನ್ನ ಹಿಂದಿಕ್ಕಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ ಸೊ ಸ್ಪೇನ್ನ ಆಟಗಾರರಾದ ಕಾರ್ಲೋಸ್ ಅಲ್ಕರಾಜ್ ಅವರು ಎಟಿಪಿ ರ್ಯಾಂಕ್ ವಿಶ್ವ ರ್ಯಾಂಕಿಂಗ್ನಲ್ಲಿ ನೋವಾಕ್ ಜೋಕೋವಿಕ್ ರನ್ನ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನಕ್ಕೆ ಏರಿರ್ತಾರೆ ಇನ್ನು ಫೆರೆಂಚ್ ಓಪನ್ ಅಗ್ರ ಶ್ರೇಯಾಂಕ ಪಡೆದಿರ್ತಾರೆ ಇವರು ನೆಕ್ಸ್ಟ್ ಓಪನ್ ನೋಡಿ ಇಟಾಲಿಯನ್ ಓಪನ್ ಪ್ರಶಸ್ತಿ ಜಯಿಸಿದ ರಷ್ಯಾದ ಡ್ಯಾನಿಲ್ ಮೆಡ್ವಿಡ್ ಏನಿದಾರಲ್ವಾ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿದ್ದಾರೆ ನೆಕ್ಸ್ಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ನೋವಾಕ್ ಜೋಕೋವಿಕ್ ಅವರು ಮೂರನೇ ಸ್ಥಾನವನ್ನು ಪಡೆದಿರುವಂಥದ್ದು ಸೊ ಎಟಿಪಿ ವಿಶ್ವ ರ್ಯಾಂಕಿಂಗ್ನಲ್ಲಿ ಫಸ್ಟ್ ಪ್ಲೇಸ್ ಇರುವಂಥದ್ದು ಕಾರ್ಲೋಸ್ ಅಲ್ಕರಾಜ್ ಇದ್ದಾರೆ ಮತ್ತು ಮೆಡ್ವೆಡೆಡ್ ಅವರು ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ನೆಕ್ಸ್ಟ್ ಪ್ಲೇಸಲ್ಲಿರುವುದು ನೋವಾಕ್ ಜೋಕೋವಿಕ್ ಅವರು ಇನ್ನು ಮಹಿಳೆಯರ ಸಿಂಗಲ್ಸ್ನಲ್ಲಿ ನೋಡಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಪೋಲೆಂಡ್ನ ಇಗಾ ಸ್ವಿಯಾಟಿಕ್ ಅವರು ನಂಬರ್ ಒನ್ ಪ್ಲೇಸಲ್ಲಿ ಇರುವಂಥದ್ದು ಸೊ ಇಷ್ಟು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದಾವೆ ಪಿ ಡಿ ಎಫ್ ನೋಟ್ಸ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಂದಿನಂತೆ ಶೇರ್ ಮಾಡಿದ್ದೀನಿ ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್